ಜನರ ಓಡಾಟಕ್ಕಾಗಿ ಅನುಕೂಲವಾಗಲು ಸ್ಮಾರ್ಟ್ ಸಿಟಿ ಸಹಯೋಗದಲ್ಲಿ ಈ ಸೈಕಲ್ ಹಾಗೂ ಈ ಬೈಕ್ಗಳನ್ನು ಶಾಸಕ ಅಭಯ್ ಪಾಟೀಲ್ ರವರು ಚಾಲನೆ ನೀಡಿದರು. ಬೆಳಗಾವಿಯ ಶಹಾಪುರದ ಶಿವಚರಿತ್ರೆಯ ಹತ್ತಿರ ಈ ಸೈಕಲ್ ಹಾಗೂ ಈ ಬೈಕ್ಗಳಿಗೆ ಚಾಲನೆ ನೀಡಿದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಅಭಯ್ ಪಾಟೀಲ್ ಅವರು 100 ಈ ಸೈಕಲ್, 100 ಈ ಬೈಕ್ ಹಾಗೂ 100 ಸೈಕಲ್ಗೆ ಹೀಗೂ 300 ಎಲೆಕ್ಟ್ರಿಕಲ್ ಸೈಕಲ್ ಬೈಕ್ ಹಾಗೂ ಸೈಕಲ್ಗಳನ್ನು ನಗರದಲ್ಲಿ 20 ಸ್ಟೇಷನ್ ಮಾಡಿ ಜನರ ಬಳಕೆಗೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು. ಅವುಗಳಿಗೆ ಬೇಡಿಕೆ ಜಾಸ್ತಿಯಾದರೆ ಇನ್ನೂ ಹೆಚ್ಚಿನ ಸ್ಟೇಷನ್ ಮಾಡಿ ಹೆಚ್ಚುವರಿ ಸೈಕಲ್ ಹಾಗೂ ಬೈಕ್ಗಳನ್ನು ಜನರ ಅನುಕೂಲಕ್ಕಾಗಿ ಜಾರಿಗೆ ತರಲಿದ್ದೇವೆಂದರು. ಈ ಬೈಕ್ ಹಾಗೂ ಈ ಸೈಕಲ್ ಬಳಕೆ ಮಾಡಬೇಕು. ಇದರಿಂದ ಪರಿಸರ ರಕ್ಷಣೆ ಜೊತೆಗೆ ಸಂಚಾರ ದಟ್ಟಣೆಯನ್ನು ಕೂಡ ತಪ್ಪಿಸಬೇಕು. ಈ ಸೈಕಲ್ ಹಾಗೂ ಈ ಬೈಕ್ಗಳನ್ನು ಬಳಕೆ ಮಾಡಲು ಯಾನ ಎಂಬ ಆ್ಯಪ್ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಬೇಕು. ಅರ್ಧ ಗಂಟೆಗೆ ಈ ಸೈಕಲ್ಗಳಿಗೆ 15 ರೂಪಾಯಿ ಹಾಗೂ ಸೈಕಲ್ಗಳಿಗೆ 5 ರೂಪಾಯಿ ಹಾಗೂ ಈ ಬೈಕ್ಗೆ 30 ರೂಪಾಯಿ ದರ ನಿಗದಿ ಮಾಡಲಾಗಿದೆ ಎಂದರು. ಏನು ಬಸ್ನಲ್ಲಿ ಸಂಚಾರ ಮಾಡ್ತಾರೆ ಅವ್ರಿಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ. ಇದು ಒಂದು ಸಮಯ ಉಳಿತಾಯ ಆಗ್ತದೆ, ಎರಡನೇದು ವಿಶೇಷವಾಗಿ ಪೊಲ್ಯೂಷನ್ ಪರ್ಯಾವರಣ ದೃಷ್ಟಿಯಿಂದ ಇದು ಬಹಳ ಮಹತ್ವದಾಗಿದೆ. ಬರುವಂತಹ ದಿವಸ ಹೋಗಿ ರಿಸ್ಪಾನ್ಸ್ ನೋಡಿ ಈಗ 300 ಮಾಡಿದ್ದೀವಿ, ಇದನ್ನು 600 ಮಾಡ್ತೀವಿ ನಾವು. ಜನರ ರಿಸ್ಪಾನ್ಸ್ ನೋಡಿ ಅವರಲ್ಲಿ ಏನು ಆನ್ಲೈನ್ ಪೇಮೆಂಟ್ ಅದ, ಈಗ ನಿಮ್ಗೆ ಇಲ್ಲಿ ಸ್ಕ್ಯಾನ್ ಅದ, ಇದನ್ನು ಸ್ಕ್ಯಾನ್ ಮಾಡಿ ನೀವು ಫೋನ್ಪೇ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ನಿಮ್ಮ ಈ ಬರ್ತಾವ ಆ್ಯಪ್ಗಳ ಮುಖಾಂತರ ಮಾಡ್ಬೋದು. ಮತ್ತು ಅದಕ್ಕೆ ಸಂಪೂರ್ಣ ಮಾಹಿತಿ ಏನು ನಮ್ಮ ಸ್ಟ್ಯಾಂಡ್ಸ್ ಅದಾವ, ಏನು ಸ್ಟೇಷನ್ಸ್ ಅದಾವ, ಆ ಸ್ಟೇಷನ್ ಒಳಗೆ ಸಂಪೂರ್ಣ ಮಾಹಿತಿ ಇದ್ರ ಪೇಮೆಂಟ್ ಬಗ್ಗೆ ಕೊಟ್ಟಿರಲಾಗಿರ್ತದೆ. ಈಗ ನಾನು ಇಷ್ಟೇ ಹೇಳೋದಂತ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಇದರ ಉಪಯೋಗ ಮಾಡ್ಕೋಬೇಕು. ಮತ್ತು ಇದರ ಉಪಯೋಗದಿಂದ ನಿಮ್ಮ ಸಮಯನೂ ಉಳಿತಾಯ ಆಗ್ತದೆ, ಹಣನೂ ಉಳಿತಾಯ ಆಗ್ತದೆ, ಮತ್ತು ನಮ್ಮ ದೇಶದ ಸಂಪತ್ತಿನೂ ಉಳಿತಾಯ ಆಗ್ತದೆ, ಪರ್ಯಾವರಣಕ್ಕೂ ದೊಡ್ಡ ಅನುಕೂಲ ಮಾಡ್ತದೆ. ಈ ಸಂದರ್ಭದಲ್ಲಿ ನಗರ ಸೇವಕರಾದ ಜಯಂತ್ ಜಾಧವ್, ರಾಜು ಬಾತ್ಕಂಡೆ, ಎಇಬಿಎಸ್ ಕಮತೆ, ಶಾಲಿನಿ ಬಿರಾದರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.